ನೋಡಿ, ಕೆಲವರಿಗೆ ಉಂಟಲ್ಲ ಎಷ್ಟು ಕೆಲಸ ಹುಡುಕಿದ್ರು ಸಿಗುದೇ ಇಲ್ಲ. ನೀವೇ ಒಂದು ಓನ್ ಆಗಿ ಕೆಲಸ ಸ್ಟಾರ್ಟ್ ಮಾಡಿ, ಒಂದು ಐಡಿಯಾ ಕೊಡ್ತೇವೆ, ಮತ್ತೆ ನಿಮ್ಗೆನೆ ಒಂದು ಥಿಂಕ್ ಮಾಡಿ ಉಂಟಲ್ಲ, ನಿಮ್ಗೆ ಅದೊಂದು ಬಿಸ್ನೆಸ್ ಅನ್ನು ಮಾಡ್ಬೋದು. ನಿಮ್ಗೆ ಮನೆಯಲ್ಲೇ ಕೂತ್ಕೊಂಡು ಚಿಪ್ಸ್ ಇದ್ದು ಬಿಸ್ನೆಸ್ ಮಾಡ್ಬೋದು. ನೇಂದ್ರ ಬಾಳೆಕಾಯಿ ಅಂದ್ರೆ ಇದು ಚಿಪ್ಸಿಗೆ ಆಗ್ತದೆ, ಚಿಪ್ಸಿ ಒಳ್ಳೇದಾಗ್ತದೆ ಮಾತ್ರ. ಕೆಜಿಗೆ ಇದಕ್ಕೆ 30 ರೂಪಾಯಿಂದ 40 ರೂಪಾಯಿ ಇರ್ತದೆ. ನಾವು ಜಾಸ್ತಿ ತಗೊಂಡ್ರೆ ಮತ್ತೆ ಕೂಡ ಕಡಿಮೆ ಕೊಡ್ತಾರೆ. ಇದು ತಿಂಡಿಯಲ್ಲಿ ಕಡಿಮೆ ಖರ್ಚಲ್ಲಿ ಬಿಸ್ನೆಸ್ ಅಂದ್ರೆ ಇದೇ ನೋಡಿ, ಬಾಳೆಕಾಯಿ ಚಿಪ್ಸು. ಇದಕ್ಕೆ ಎಂತ ಹಾಕ್ಲಿಕ್ಕಿಲ್ಲ, ಎಣ್ಣೆ ಸ್ವಲ್ಪ ಉಪ್ಪು ಮತ್ತೆ ಇದು ಬಾಳೆಕಾಯಿ ಬೇಕಾದದ್ದು. ಬೇಗ ಮಾಡ್ಲಿಕ್ಕೆ ಕೂಡ ನಿಮ್ಗೆ ಚಿಪ್ಸ್ ಆಗ್ತದೆ. 1 ಗಂಟೆ ನಿಮ್ಗೆ ಚಿಪ್ಸ್ ತುಂಬಾ ಮಾಡ್ಲಿಕ್ಕೆ ಕೂಡ ಆಗ್ತದೆ. ಇದೀಗ ಚಿಪ್ಸ್ ಮಾಡಿದ್ರೆ, ಚಿಪ್ಸ್ ಮಾಡಿ ಯಾರಿಗೆ ಸೇಲ್ ಮಾಡುದು ಅಂತ ಹೇಳಿದ್ರೆ, ನಿಮ್ಗೆ ಪರಿಚಯದ ಬೇಕರಿ ಅಥವಾ ಯಾವ್ದಾದ್ರು ಅಂಗಡಿ ಎಲ್ಲ ಇರ್ತದಲ್ಲ, ಫಸ್ಟ್ ಲೋಕಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಚಿಕ್ಕ ಒಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ ಮಾಡಿ, ಈ ರೀತಿ ಚಿಪ್ಸ್ ಎಲ್ಲ ಮಾಡಿ ಅದನ್ನು ಸೇಲ್ ಮಾಡಿ. ಫಸ್ಟ್ ಚಿಕ್ಕ ಚಿಕ್ಕ ಪ್ಯಾಕೆಟ್ ಇಂದ ಸ್ಟಾರ್ಟ್ ಮಾಡಿ, ಮತ್ತೆ ನಿಮ್ಗೆ ಅದು ಪ್ರಾಕ್ಟೀಸ್ ಆದ ಹಾಗೆ ನಿಮ್ಗೆ ಬೇರೆ ಬೇರೆ ತಿಂಡಿಯನ್ನು ಮಾಡ್ಬೋದು. ಇದು ಒಂದೇ ಅಲ್ಲ, ಇದು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗ್ಬೋದು. ಇದೇ ರೀತಿ ನಿಮ್ಗೆ ತಿಂಡಿ ಮಾತ್ರ ಅಲ್ಲ, ಬೆಳಗಿನ ತಿಂಡಿ ಬರ್ತದೆ ಅಂದ್ರೆ ಸೇಮಿಗೆ, ಮತ್ತೆಂತೆಲ್ಲ ನೀರು ದೋಸೆ, ಇಡ್ಲಿ ಅದು ಸಹ ಬರ್ತದೆ. ಈ ನೀರು ದೋಸೆ ಬಿಸ್ನೆಸ್ ಇದೆಲ್ಲ ನಿಮ್ಗೆ ಅವತ್ತು ಹೇಳಿಕೊಟ್ಟಿದ್ದೇವೆ, ಅದು ಚಿಪ್ಸ್ ಇದು ತಿಂಡಿಯ ಬಿಸ್ನೆಸ್ ಹೇಳಿಕೊಟ್ಟಿರ್ಲಿಲ್ಲ. ಹಾಗೆ ಯಾರಿಗಾದ್ರೂ ಸ್ವಲ್ಪ ಯೋಚನೆ ಮಾಡಿ, ನಿಮ್ಗೆ ಇದು ಗೊತ್ತಿದ್ದವರಲ್ಲಿ ಕೇಳಿ, ಅಥವಾ ನೀವೇ ಒಂದು ಈ ರೀತಿ ಚಿಪ್ಸ್ ಎಲ್ಲ ಮಾಡಿ ಟ್ರೈ ಮಾಡಿ ಅಂಗಡಿಗೆಲ್ಲ ಚಿಕ್ಕ ಚಿಕ್ಕ ಪ್ಯಾಕೆಟ್ ಆಗಿ ಸೇಲ್ ಮಾಡಿ. ಮತ್ತೆ ನೋಡಿ, ನಿಮ್ಗೆ ಬಿಸ್ನೆಸ್ ನಿಮ್ಗೆನೆ ಗೊತ್ತಾಗ್ತದೆ. ಯಾರಿಗೆ ಕೆಲಸ ಇಲ್ಲ ಅಂತ ಇರ್ತಾರೆ ಅಲ್ಲ, ನಿಮ್ಗೆ ಐಡಿಯಾ ಗೊತ್ತಾಗ್ತದೆ, ಮತ್ತೆ ನಿಮ್ಗೆನೆ ಓನ್ ಆಗಿ ಬಿಸ್ನೆಸ್ ಕೂಡ ಮಾಡ್ಬೋದು. ಇದು ನಾವು ನಮ್ಮ ಅನುಭವದಿಂದ ಹೇಳೋದು. ಇದು ನಾವು ಕೂಡ ಹಾಗೆ ಮೊದ್ಲುಂಟಲ್ಲ, ಒಂದಿಷ್ಟು 6-7 ವರ್ಷ ಆಯ್ತಲ್ಲ, ತುಂಬಾ ವರ್ಷದ ಮೊದಲು ನೀರು ದೋಸೆ, ಚಪಾತಿ, ಇಡ್ಲಿ ಮತ್ತೆ ಬನ್ಸ್ ಅದನ್ನೆಲ್ಲ ಅಮ್ಮ ಮಾಡಿ ಸೇಲ್ ಮಾಡ್ತಿದ್ರು. ಕೊರೋನಾ ಬಂದ ನಂತರ ಬಿಟ್ಟದ್ದು, ಆ ಹೋಟ್ಲ ಎಲ್ಲ ಬಂದಾಯ್ತು. ಹಾಗೆ ಈಗ ನಾವು ಪೌಡರ್ಸ್ ಅನ್ನು ಮಸಾಲಾ ಪ್ರಾಡಕ್ಟ್ ಉಂಟಲ್ಲ ಅದನ್ನು ಮಾಡ್ತಿದ್ದೇವೆ. ಯಾರು ಕೂಡ ಮಾಡ್ಬೋದು, ಹುಡುಗರಿಗೂ ಮಾಡ್ಬೋದು, ಹುಡುಗಿಯರಿಗೂ ಮಾಡ್ಬೋದು, ಹೆಂಗಸರಿಗೆ, ಅಂಕಲಿಗೆ. ಒಮ್ಮೆ ಪ್ರಾಕ್ಟೀಸ್ ಆದ್ರೆ ಉಂಟಲ್ಲ, ಮತ್ತೆ ನಿಮ್ಗೆ ಈಸಿಯಲ್ಲಿ ಮಾಡ್ಬೋದು ಇದು. ಮತ್ತೆ ನಿಮ್ಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ಲೈಸೆನ್ಸ್, ಫುಡ್ ಲೈಸೆನ್ಸ್ ಒಂದು ಮಾಡಿ, ಯಾಕೆಂತ ಹೇಳಿದ್ರೆ ಅದ್ರಲ್ಲಿ ನಿಮ್ಗೆ ಲೋನ್ ಎಲ್ಲ ಸಿಗ್ತದೆ. ಅದೇ ಫುಡ್ ಲೈಸೆನ್ಸ್ ಮಾಡೋದು ನಿಮ್ಗೆ ಗೊತ್ತಿದ್ದವರಲ್ಲಿ ಕೇಳ್ಬೋದು, ನಮ್ಮಲ್ಲಿ ಕೂಡ ಫುಡ್ ಲೈಸೆನ್ಸ್ ಉಂಟು, ನಾವು ಕೂಡ ಮಾಡಿದ್ದೇವೆ. ಬಿಸ್ನೆಸ್ ಮಾಡೋಕೆ ಅದೊಂದು ಇದ್ರೆ ಒಳ್ಳೇದು, ನಮ್ಗೆ ಸಿಗ್ತದೆ ಬ್ಯಾಂಕ್ ಸಿಗ್ತದೆ. ಮತ್ತೆ ನಿಮ್ಗೆ ಈಗ ಸ್ಟಾರ್ಟಿಂಗ್ ಲೋಕಲ್ ಅಂಗಡಿಗೆ ಕೊಡುದಾದ್ರೆ ಈಗ ಚಿಕ್ಕ ಪ್ಯಾಕೆಟ್ ಅಲ್ಲಿ ಮಾಡಿ ಆಗ ಬಿಸ್ನೆಸ್ ಬೇಡ ಅಲ್ಲ, ಸ್ಟಾರ್ಟಿಂಗ್ ಅಲ್ಲಿ. ಸ್ಟಾರ್ಟಿಂಗ್ ಅಲ್ಲಿ ಬೇಡ, ಮತ್ತೆ ಲೈಸೆನ್ಸ್ ಮಾಡಿದ್ರೆ ಒಳ್ಳೇದು. ಮತ್ತೆ ಲೈಸೆನ್ಸ್ ಬೇಡ, ಈಗೇನೆ ಮಾಡಿ ಅಂಗಡಿಗೆಲ್ಲ. ಮತ್ತೆ ನಿಮ್ಗೆ ಅದು ವ್ಯಾಪಾರ ಆಗ್ತದೆ ಅಂತ ಆಗುವಾಗ ಲೈಸೆನ್ಸ್ ಎಲ್ಲ ರೆಡಿ ಮಾಡಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ಯಾರಿಗೆ ಕೆಲಸ ಇಲ್ಲ ಅಂತೇಳಿ ಸುಮ್ನೆ ಕೂತ್ಕೊಳ್ಬೇಕು ಅಂತೇಳಿ ಎಲ್ಲ, ಈ ರೀತಿಯ ಒಂದು ಐಡಿಯಾಸ್ ಮಾಡಿ ಹೇಗೆ ಕೂಡ ನಿಮ್ಗೆ ಬಿಸ್ನೆಸ್ ಮಾಡ್ಬೋದು. ಇದೊಂದು ನಮ್ಮ ಕಡೆಯಿಂದ ಚಿಕ್ಕ ಐಡಿಯಾ ನಿಮ್ಗೆ. ಮತ್ತೆ ಹೇಗೆ ಕೂಡ ಯೋಚನೆ ಮಾಡಿ ನಿಮ್ಗೆನೆ ಓನ್ ಬಿಸ್ನೆಸ್ ಕೂಡ ಮಾಡ್ಬೋದು. ಈ ಚಿಪ್ಸ್ಗೆ ಮಾತ್ರ ರೇಟ್ ಜಾಸ್ತಿ, ಕೆಜಿ 500-600 ರೂಪಾಯಿ ಉಂಟು. ಹಾಗೆ ಸ್ವಲ್ಪ ಹೋಲ್ಸೇಲ್ ಹಾಕಿದ್ರೆ ಅಂಗಡಿಯವರು ಕೂಡ ತಗೊಳ್ತಾರೆ.